ಅಥಣಿ ತಾಲೂಕಿನ ನೆರೆ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರವಾಹ ಪೀಡಿತ ಗ್ರಾಮಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿ ಶಾಶ್ವತ ಪರಿಹಾರ ದೊರಕಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು ಎಂದು ಹೇಳಿದರು. ಅಥಣಿ ತಾಲೂಕಿನ ಸತ್ತಿ, ಸೌದಿ, ದರ್ಗಾ, ಜನ್ವಾಡ್, ಮಹೇಶ್ವಾಡ್ಗಿ, ನಂದೇಶ್ವರ್, ಹಲ್ಯಾಳ್ ಸೇರಿ ಮತ್ತಿತರ ಕಡೆ ಜನರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ರಸ್ತೆ ಕೊಚ್ಚಿಕೊಂಡು ಹೋಗಿವೆ. ಲಕ್ಷಾಂತರ ಟನ್ ಕಬ್ಬು ಹಾನಿಯಾಗಿದೆ. ಮಹಾರಾಷ್ಟ್ರದಲ್ಲಿ 35,000 ಪರಿಹಾರ ನೀಡಿದ್ದಾರೆ. ಅದರಂತೆ ಕರ್ನಾಟಕದಲ್ಲಿಯೂ ಹೆಚ್ಚಿನ ಪರಿಹಾರವನ್ನು ಸರ್ಕಾರ ನೀಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ತಾಲೂಕಿನ ನೆರೆ ಪೀಡಿತ ಗ್ರಾಮಗಳಿಗೆ ಮಂಗಳವಾರ ಭೇಟಿ ನೀಡಿ ಅಥಣಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಂಪೂರ್ಣ ಮುಳುಗಡೆಯಾಗಿರುವ ಗ್ರಾಮಗಳನ್ನು ಕೂಡಲೇ ಸ್ಥಳಾಂತರ ಮಾಡಬೇಕು. ಶಾಲೆಗಳಿಗೆ ಹಾನಿಯಾಗಿದ್ದರೆ ಅಥವಾ ಶಿಥಿಲಗೊಂಡಿದ್ದರೆ ಅಲ್ಲಿ ತಾತ್ಕಾಲಿಕ ಸೆಡ್ ನಿರ್ಮಿಸಬೇಕು ಎಂದು ಮನವಿ ಮಾಡಿದರು. ಆಗಸ್ಟ್ 31ರಂದು ಸರ್ಕಾರಕ್ಕೆ ವರದಿ ಒಪ್ಪಿಸುವೆ ಎಂದು ತಿಳಿಸಿದರು. ವಾಸ್ತವ ನಷ್ಟವನ್ನ ಗಣನೆ ತಗೊಂಡು ಪರಿಹಾರ ಕೊಡುತ್ತೆ. ಆಕ್ಚುಯಲ್ ಲಾಸ್ ಇನ್ಕರ್ಡ್ ಬೈ ಫಾರ್ಮರ್ಸ್ ತನಗೆ 350 ರೂಪಾಯಿ ಕೊಟ್ಟೆ. ಆ ಸರ್ 1,800 ಕೊಟ್ಟೆ. ಹೇಳಪ್ಪ, ರೈತರಿಗೆ ಯಾವ ಕಾಲದಲ್ಲಿ ಕೊಟ್ಟೆ? 1,800 ರೈತರಿಗೆ ಪರಿಹಾರ ಕೊಟ್ಟೆ. ನಮ್ಮ ಸರ್ಕಾರ ಇದ್ದಾಗ ನಾವು ಜನಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಈ ಸರ್ಕಾರ ಕೂಡ ಸ್ಪಂದಿಸಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಕೇಂದ್ರ ಸರ್ಕಾರ ಇವತ್ತಿಗೆ 1 ರೂಪಾಯಿ ಕೊಟ್ಟಿಲ್ಲ. ಪ್ರವಾಹ ಬಂದು 20 ದಿನದ ಮೇಲೆ ಕೇಂದ್ರ ಸರ್ಕಾರ ಬಂದಿದೆ. ಸೆಂಟ್ರಲ್ ಟೀಮ್ ನಿನ್ನೆ, ಇವತ್ತು, ಮೊನ್ನೆಯನ್ನು ಬಂದಿದೆ. ಅವರು ಮೊನ್ನೆಯಲ್ಲಿ ಹೊರಕೊಂಡಿದ್ದಾರೆ. ನಾನು ಕೇಂದ್ರ ತಂಡದವರು ಕೂಡ ನಾನು ಹೇಳ್ತೇನೆ, ವಸ್ತುಸ್ಥಿತಿಯನ್ನು ವರದಿ ಮಾಡಬೇಕು ಕೇಂದ್ರಕ್ಕೆ. ಅವರು ವಾಸಕ್ಕೆ ಅನುಕೂಲ ಮಾಡಬಹುದು. ಮತ್ತೆ ಅವುಗಳನ್ನು ಸಂಪೂರ್ಣ ಹಳ್ಳಿನ ಸ್ಥಳಾಂತರ ಮಾಡಬಹುದು. ಸಂಪೂರ್ಣ ಹಳ್ಳಿಗಳನ್ನು ಸ್ಥಳಾಂತರ ಮಾಡಿ ಡಿಮ್ಯಾಂಡ್ ಆಗ್ಬೋದು. ಎಂಟೈರ್ ವಿಲೇಜ್ ಸತ್ತಿನಲ್ಲೂ ಅದೇ ವಿಲೇಜು, ಆಮೇಲೆ ಜನವಾಡದಲ್ಲೂ ಅದೇ ಡಿಮ್ಯಾಂಡು, ಮತ್ತೆ ದರ್ಗಾದಲ್ಲಿ ದರ್ಗಾದವರು ನಮಗೆ ಒಳಗೆ ಒಂದು ರಿಟೈನ್ ವಾಲ್ ಬೇಕು ಅಂತ ಹೇಳ್ತಾರೆ. ರಿಟೈನ್ ವಾಲ್ ಇದೆ, ರಿಟೈನ್ ವಾಲ್ ಅದು ಡ್ಯಾಮೇಜ್ ಆಗಿದೆ, ರಿಟೈನ್ ವಾಲ್ ಬೇಕು. ಸರ್ಕಾರ ಕೊಡ್ಬೇಕಲ್ಲ. ಅಲ್ಲ ಸರ್, ಅಧಿಕಾರಿಗಳು ಎಸಿ ವಾಹನದಿಂದ ಕೆಳಗಿಳಿಲ್ಲ ಸರ್. ನಂತರ ಸಚಿವರು ಬಂದರು, ಅವರು ಹೆಲಿಕಾಪ್ಟರ್ ಮೂಲಕ ವೀಕ್ಷಣೆ ಮಾಡ್ಕೊಂಡು ಹೋದರು ಸರ್. ಇಲ್ಲೋ ಕೇಂದ್ರ ಒಂದು ರೀತಿಯನ್ನು ತಾರತಮ್ಯ ಮಾಡ್ತಾ ಇದೆ ಅಂತ ಕಾಟಾಚಾರದ ವೀಕ್ಷಣೆ ಮಾಡಬಾರ್ದು. ನಿಜವಾಗಿ ಜನರ ಕಷ್ಟ, ಅವ್ರು ಬಹಳ ಪ್ಲೇಸ್ಗಳಿಗೆ ಹೋಗ್ಬೇಕಾಗಿಲ್ಲ. ಅಟ್ಲೀಸ್ಟ್ ಮುಳುಗಡೆ ಆಗಿರ್ತಕ್ಕಂಥ ಒಂದು ಪ್ಲೇಸ್ನಲ್ಲಿ ಇರೋ ಸಮಸ್ಯೆಗಳೇ ಬೇರೆ ಪ್ಲೇಸ್ನಲ್ಲಿ ಕೂಡ ಇರ್ತವೆ. ಈ ಜನವಾಡದಲ್ಲಿರೋ ಪ್ಲೇಸ್ ಸತಿಗಾಲದಲ್ಲೂ ಇರ್ತವೆ, ಸತಿಗಾಲದಲ್ಲಿ ಇರೋದೆ ಜನವಾಡದಲ್ಲೂ ಇರ್ತವೆ. ತಿಳ್ಕೋಬೇಕಲ್ಲ ಕಂಪ್ಲೀಟ್ ಆಗಿ ಜನರ ಕಷ್ಟಗಳೇನಾಗಿದ್ದಾವೆ, ಏನ್ ಮಾಡ್ತಾ ಇದ್ದಾರೆ ಅಂತ ಆ ತಿಳ್ಕೊಂಡು ವರದಿ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಕಬ್ಬು ಎಲ್ಲಾ ಕಡೆ ಬಿದ್ದೋಗ್ತಾರೆ. ನಾನು ನಿನ್ನೆ ಬಾಗಲಕೋಟೆ, ಚಂಪಗಿ, ತೇರದಾಳ, ಮತ್ತೆ ಉದೋಳ, ಬಾದಾಮಿ ಇಷ್ಟು ಕಡೆ ಹೋಗಿದ್ದೆ. ಈಗ ಇಲ್ಲೂ ಕೂಡ ಕಬ್ಬು ಎಲ್ಲ ಪಾಪ ದೂರ ಹೋಗ್ತಾರೆ. ರೈತರಿಗೆ ಒಂದು ಎಕರೆ ಕಬ್ಬು ಹಾಕ್ಬೇಕಾದ್ರೆ 1,000 ರೂಪಾಯಿ ಖರ್ಚಾಗಬೇಕು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಶಹಜಹಾನ್ ಡೋಗರ್ಗಾಂವ್, ಹಿರಿಯ ಮುಖಂಡರಾದ ಸದಾಶಿವ ಬುಟಾಳೆ, ಗಜಾನನ್ ಮಂಗ್ಸುಳಿ, ರಾಜ್ಯ ಕುರುಬರ ಸಂಘದ ನಿರ್ದೇಶಕ ಓಂ ಪ್ರಕಾಶ್ ಪಾಟೀಲ್, ಸುರೇಶ್ ಗೌಡ ಪಾಟೀಲ್, ಅನಿಲ್ ಸುಂಧೋಳಿ, ಬಸವರಾಜ್ ಬುಟಾಳೆ, ಸುನಿಲ್ ಸಂಕ್, ಶ್ರೀಕಾಂತ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.